ನಿಮ್ಮ ಮತ ಯಾರಿಗೆ? ಕರ್ನಾಟಕದ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ, ದಕ್ಷಿಣ ಕನ್ನಡದ 8 ಕ್ಷೇತ್ರಗಳಲ್ಲಿ ಇದ್ದೀವಿ, ಮಂಗಳೂರು ಉತ್ತರ. ಮಂಗಳೂರಲ್ಲಿ ಬಿಜೆಪಿ ಅನ್ನೋ ಹೆಸರಲ್ಲಿ ಕೇಸರಿ ಶಾಲ ಹಾಕೊಂಡು ಬಿಜೆಪಿ ಚಿನ್ನ ಇಟ್ಕೊಂಡ್ರೆ ಗೆದ್ದೆ ಗೆಲ್ತಾರೆ ಅನ್ನೋದಕ್ಕೆ ಹಲವಾರು ನಿದರ್ಶನಗಳು ಸಿಗ್ತವೆ. ಭರತ್ ಶೆಟ್ಟಿ ಹಾಗಂತ ಒಳ್ಳೆ ಜನಸಂಪರ್ಕ ಇದ್ದಂತ ವ್ಯಕ್ತಿ, ಏನು ಜನರ ಜೊತೆ ಒಳ್ಳೆ ಸಂಪರ್ಕ ಇತ್ತು, ಆದರೆ ನಾಯಕ ಅಂತ ದೊಡ್ಡ ಮಟ್ಟಿಗೆ ಗುರುತಿಸಿಕೊಂಡಿರಲಿಲ್ಲ, ಆದರೆ ಗೆದ್ರು. ಈಗ ಗೆದ್ದವರು ಕೆಲಸ ಮಾಡಿದ್ದಾರೆ. ಪಾಸಿಟಿವ್ ಇದೆ ಭರತ್ ಶೆಟ್ಟಿ ಬಗ್ಗೆ ಅಂದ್ರೆ ಸಾಕಷ್ಟು ವಿಚಾರಗಳು ಗಮನಿಸಿದಾಗ, ಬೆಂಗಳೂರಲ್ಲಿ ಯಾರೋ ಮಂಗಳೂರಿನ ಜನ ಸಮಸ್ಯೆಗೆ ಸಿಕ್ಕಾಕೊಂಡ್ರು ಅಂತಂದ ಕೂಡಲೇ ಸ್ಪಂದಿಸ್ತಾ ಇದ್ದರು. ಯಾರಾದರೂ ಸಹಾಯ ಕೇಳ್ಕೊಂಡು ಹೋದ್ರೆ ಅವರನ್ನ ಕೂಡಲೇ ವಿಚಾರಿಸಿ ಮಾತಾಡಿಸಿ ಅವರಿಗೆ ಏನು ಮಾಡಬಹುದು ಅದನ್ನ ಮಾಡ್ತಾ ಇದ್ದರು. ಸೋ ಈ ತರ ಭರತ್ ಶೆಟ್ಟಿ ಮಾಡೋ ವಿಚಾರಗಳಿಂದ ಹಿಡ್ಕೊಂಡು ಏನು ಕೆಲಸಗಳು, ಈ ಪಚ್ಚನಾಡಿ ತ್ಯಾಜ್ಯ ಘಟಕದೊಂದು ಸಮಸ್ಯೆ, ಬಹಳ ಹೆಚ್ಚಿನ ಸಮಸ್ಯೆ ಇಲ್ಲಿ ಕಾಣಿಸ್ತಾ ಇದೆ. ಅದೊಂದನ್ನು ಮಾಡಿರ್ತಾ ಇದ್ರೆ ಇವರಿಗೆ ತುಂಬಾ ಜನ ಇಷ್ಟಪಟ್ಟರೆ ಏನೋ, ಅದು ಅಷ್ಟು ಸುಲಭ ಕೂಡ ಇಲ್ಲ. ಇದನ್ನ ಬಿಟ್ರೆ ಕಾನೂನು ಸುವ್ಯವಸ್ಥೆ ಹಾಗೆ ಮೂಲಭೂತ ಸೌಕರ್ಯಗಳ ವಿಚಾರದಲ್ಲಿ ಇನ್ನೊಂದಷ್ಟು ಏನು ಸಮಸ್ಯೆನ ಎದುರಿಸ್ತಾ ಇದ್ದಾರೆ ಜನ. ಅದರ ಬಗ್ಗೆ ಸ್ವಲ್ಪ ಎಚ್ಚೆತ್ತುಕೋಬೇಕು. ಮಂಗಳೂರು ಉತ್ತರ ಭಾಗದಲ್ಲಿ ಸ್ವಲ್ಪ ಏನು ಕೋಮು ಸಂಘರ್ಷ ಇದೆಲ್ಲ ಕೂಡ ಯಾವಾಗ ಸುದ್ದಿ ಮಾಡ್ತಾ ಇರುವಂತದ್ದು. ಸೋ ಹಾಗಾಗಿ ಅದರ ಬಗ್ಗೆ ಇನ್ನೊಂದಷ್ಟು ಭದ್ರವಾಗಿ ಕೆಲಸ ಮಾಡಬೇಕು, ಇನ್ನೊಂದಷ್ಟು ಸ್ಟ್ರಿಕ್ಟ್ ಆಗಿ ಇರಬೇಕಾಗಿತ್ತು ಶಾಸಕರು ಕೆಲಸ ಮಾಡಬೇಕಾಗಿತ್ತು ಅನ್ನೋದು ಬಿಟ್ರೆ, ರಸ್ತೆ ಸಂಪರ್ಕ, ಕುಡಿಯೋ ನೀರು ಇದೆಲ್ಲವನ್ನ ಕೂಡ ಮನೆ ಮನೆಗೆ ತಲುಪಿಸುವಂತ, ಗ್ರಾಮಗಳಿಗೆ ರಸ್ತೆಯನ್ನು ತುಂಬಾ ನೀಟಾಗಿ ಮಾಡುವಂತ, ಮಾದರಿ ಬಸ್ ನಿಲ್ದಾಣ ಮಾಡುವ ಮೂಲಕ, ಹಾಗೇನೆ ಪಾಲಿಕೆ ಒನ್ ಇದನ್ನು ಕೂಡ ತುಂಬಾ ಚೆನ್ನಾಗಿ ನಿರ್ವಹಣೆ ಮಾಡುವ ಮೂಲಕ ತಂದು ಆ ಎಲ್ಲ ಕೆಲಸಗಳನ್ನು ಭರತ್ ಶೆಟ್ಟಿ ಮಾಡಿದ್ದಾರೆ ಅನ್ನುವಂಥದ್ದು. ಹಾಗಾಗಿ ಅವರ ಬಗ್ಗೆ ಪಾಸಿಟಿವ್ ಇದೆ ಕ್ಷೇತ್ರದಲ್ಲಿ. ಕ್ಷೇತ್ರದಲ್ಲಿ ಹಿಂದುತ್ವದ ಲೆಕ್ಕಾಚಾರ ಮಾತ್ರ ಅಲ್ಲದೆ ಭರತ್ ಶೆಟ್ಟಿ ಬರಬೇಕು, ಯಾಕೆಂದರೆ ಅವರು ಕಟ್ಟರ್ ಹಿಂದೂವಾದಿ, ಹಿಂದುತ್ವಕ್ಕೆ ಸಪೋರ್ಟ್ ಮಾಡ್ತಾರೆ ಅನ್ನೋದು ಮಂಗಳೂರಿನ ಲೆಕ್ಕಾಚಾರ. ಆ ಲೆಕ್ಕಾಚಾರದ ಜೊತೆಗೇನೆ ಕೆಲಸ ಮಾಡಿದ್ದಾರೆ ಅನ್ನೋದು ಅವರಿಗೆ ಪ್ಲಸ್ ಆಗ್ತಾ ಇದೆ, ನಿಜವಾಗ್ಲೂ ಪ್ಲಸ್ ಆಗ್ತಿರೋದ್ರಿಂದ ಅವರು ಕೆಲಸ ಮಾಡಿರೋದು ಅನ್ನೋಂಥದ್ದು. ಹೀಗೆ ಮಂಗಳೂರಲ್ಲಿ ಸಾಧಾರಣವಾಗಿ ಚುನಾವಣೆ ಹತ್ತಿರ ಬಂದಾಗ 2018ರಲ್ಲಿ ನಾವು ನೋಡಿದ್ವಿ, ಒಂದಷ್ಟು ಏನು ಕೊಲೆಗಳಾಯಿತು, ಅಂದರೆ ಹಿಂದೂ ಕಾರ್ಯಕರ್ತರ ಕೊಲೆಗಳು, ಮುಸ್ಲಿಂ ಕಾರ್ಯಕರ್ತರ ಕೊಲೆಗಳು, ಒಬ್ಬರ ಮೇಲೊಬ್ಬರು ಸೇಡಿನ ರೀತಿ ಕೊಲೆಗಳಾಯಿತು. ಅದಾಗಿದ್ದಕ್ಕೆ ಒಂದು ದೊಡ್ಡ ಏನು ದೊಡ್ಡ ಎರಡೂ ಪಕ್ಷದವರು ಅದ್ರ ಮೇಲೆ ರಾಜಕೀಯ ಮಾಡಿಕೊಟ್ರು. ಇದರಿಂದ ಒಂದಷ್ಟು ಪಾಸಿಟಿವ್ ಆಯಿತು ಮಂಗಳೂರಲ್ಲಿ, 7 ಕ್ಷೇತ್ರಗಳನ್ನು ಬಿಜೆಪಿ ಗೆಲ್ಲಕ್ಕಾಯ್ತು 8ರಲ್ಲಿ ಅನ್ನುವಂಥದ್ದು ಬಂತು. ಮೇಲ್ನೋಟಕ್ಕೆ ಕಂಡರೂ ಕೂಡ ಅಭಿವೃದ್ಧಿ ಆಗಬೇಕಾಗಿತ್ತು, ಜನ ಅದನ್ನು ನೋಡಿನೇ ಓಟ್ ಕೊಡೋದು. ನೀವೇನೇ ಹೇಳಿ, ಒಂದು ಸಣ್ಣ ಪರ್ಸೆಂಟೇಜ್ ಆಫ್ ಓಟು ಹಿಂದುತ್ವ ಅಂತ ಹೇಳಿಬಿಟ್ಟು, ಇಲ್ಲ ಅಂತ ಹೇಳಿದರೆ ಕಟ್ಟರ್ ಮೂಲಭೂತವಾದಿಗಳು ಮುಸಲ್ಮಾನರ ಪರ ಓಟ್ ಹಾಕ್ಬೋದು, ಆದರೆ ಮ್ಯಾಕ್ಸಿಮಮ್ ಜನ ಅಭಿವೃದ್ಧಿ ನೋಡಿನೇ ಓಟ್ ಹಾಕೋದು ಸರ್. ನಮ್ಮ ಜನ ಅಷ್ಟೆಲ್ಲ ಇನ್ನೂ ಕೂಡ ಏನು ಯಾವುದೋ ಕಟ್ಟರ್ಗಳು, ಯಾವುದೋ ಐಸಿಸ್ ಥರ, ತಾಲಿಬಾನ್ ಥರ ಯಾರೂ ಇಲ್ಲಿಲ್ಲ. ಇಲ್ಲೆಲ್ಲರೂ ಕೂಡ ನೀನು ಎಷ್ಟೇ ಧರ್ಮ ಅಥವಾ ನೀನು ಎಷ್ಟೇ ಜಾತಿ ಅಂತ ಹೇಳು, ಆದರೆ ಎಲ್ಲೋ ಅವ್ನು ಕೆಲಸ ಮಾಡಿದಾನೆ ಅನ್ನೋದನ್ನು ಕೊನೆಯಲ್ಲಿ ನೋಡ್ತಾರೆ. ಸೊ ಹಾಗಾಗಿ ಮಂಗಳೂರು ಉತ್ತರ ಕೂಡ ಈ ಬಾರಿ ಜನರಿಗೆ, ಜನರ ಉತ್ತರಕ್ಕೆ ಕಾರಣ ಆಗುತ್ತೆ. ಯಾರು ಚೆನ್ನಾಗಿ ಕೆಲಸ ಮಾಡಿರ್ತಾರೋ ಅವರಿಗೆ ಜನ ಒಳ್ಳೆ ಉತ್ತರನ ಕೊಡ್ತಾರೆ ಅನ್ನುವಂಥದ್ದು ನಮ್ಮ ಒಂದು ಕಳಕಳಿ ಕೂಡ. ಅಭಿವೃದ್ಧಿ ಮಾಡಿದವರಿಗೆ ಓಟ್ ಕೊಡಿ, ಜನ ಅಭಿವೃದ್ಧಿ ಮಾಡುವವ್ರನ್ನ ಗೆಲ್ಲಿಸಿ, ನಮಗೆಲ್ಲರಿಗೂ ಒಳ್ಳೆಯದಾಗುತ್ತೆ ಅನ್ನುವಂಥದ್ದು. ಇದು ಮಂಗಳೂರು ಉತ್ತರ ಕ್ಷೇತ್ರದ ನಮ್ಮ ಲೆಕ್ಕಾಚಾರ. ನಿಮ್ಮ ಮತ ಯಾರಿಗೆ?